ಎಕ್ಸ್ಪ್ಲೇನ್ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್. ಸೊ ಈಗ ರೆಪ್ಲಿಕೇಶನ್ ಬಗ್ಗೆನೇ ಮಾತಾಡಿದ್ದಾರೆ, ಅಂದರೆ ಒನ್ ಬ್ಯಾಕಪ್ ಟೈಪ್ ಇದೆ ಮಾತಾಡಿದ್ದಾರೆ, ಬಟ್ ನೆಟ್ವರ್ಕ್ ಬೇಸ್ಡ್ ಅಂದರೆ ನೆಟ್ವರ್ಕ್ ಲೇಯರಲ್ಲಿ ಏನಾಗ್ತದೆ ಅಂತ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಸೊ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನಲ್ಲಿ ರೆಪ್ಲಿಕೇಶನ್ ಆಕರ್ಸ್ ಅಟ್ ದ ನೆಟ್ವರ್ಕ್ ಲೇಯರ್, ಫಸ್ಟ್ ಅದು ಬರೀರಿ, ನೆಟ್ವರ್ಕ್ ಲೇಯರಲ್ಲಿ ರೆಪ್ಲಿಕೇಶನ್ ಆಗ್ತದೆ ಅಂತ. ಬಿಟ್ವೀನ್ ಹೋಸ್ಟ್ ಆ್ಯಂಡ್ ದ ಸ್ಟೋರೇಜ್ ಅವರು ಸ್ಟೋರೇಜ್ ಅರೇ, ಆಫ್ ಕೋರ್ಸ್ ನೆಟ್ ಹೋಸ್ಟ್ ಮತ್ತು ಸ್ಟೋರೇಜ್ ಅರೇ ನಡುವೆನೇ ಆಗೋದು, ಬಟ್ ಅದು ಆಗೋದು ಹೇಗೆ ನೆಟ್ವರ್ಕ್ ಲೇಯರ್ಸಲ್ಲಿ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅರೇ ಬೇಸ್ಡ್ ಮತ್ತು ಹೋಸ್ಟ್ ಬೇಸ್ಡ್ ಒಂದು ಎರಡು ಟೈಪ್ ರೆಪ್ಲಿಕೇಶನ್ ಉಂಟು, ಎರಡರ ಸಹ ಬೆನಿಫಿಟನ್ನು ತೊಗೊಂಡಿದ್ದಾರಂತ ನೀವು ಬರಿಬೇಕು. ಮತ್ತೆ ಏನು ಬರಿಬೇಕಂದ್ರೆ ಇದೆಲ್ಲ ಆದಮೇಲೆ ನಮ್ಮ ನೋಟ್ಸಲ್ಲಿ ನೆಟ್ವರ್ಕ್ ಬೇಸ್ಡ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಇರಲಿಲ್ಲ, ಸೊ ಡೈರೆಕ್ಟ್ CDPಗೆ ಹೋದರು. CDP ಅಂದರೆ ಕಂಟಿನ್ಯೂಸ್ ಡೇಟಾ ಪ್ರೊಟೆಕ್ಷನ್, ಕಂಟಿನ್ಯೂಸ್ ಡೇಟಾ ಪ್ರೊಟೆಕ್ಷನ್. ಸೊ ಕಂಟಿನ್ಯೂಸ್ ಡೇಟಾ ಪ್ರೊಟೆಕ್ಷನ್ ಈಸ್ ಬೇಸ್ಡ್ ಆನ್ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್ ಆಯಿತಾ, ಅದಕ್ಕೆ CDP ಅಂತ ಡೈರೆಕ್ಟ್ ಬರೆದು ಬಿಟ್ಟಿದ್ದಾರೆ. ನೋಟ್ಸಲ್ಸ್ ಹಾಗೆಯೇ ಇತ್ತು, ಅದಕ್ಕೆ CDP ಮೇಲೆ ಫೋಕಸ್ ಮಾಡಿದ್ದಾರೆ ಇದೆರಡು ಲೈನ್ ಆದಮೇಲೆ. ಸೊ ಈಗ CDP ಬಗ್ಗೆ ಮಾತಾಡಬೇಕು. ಇನ್ CDP ಡೇಟಾ ಚೇಂಜಸ್ ಆ್ಯಂಡ್ ಕ್ಯಾಪ್ಚರ್ ಸ್ಟೋರ್ ಇನ್ ಸಪ್ರೇಟ್ ಲೊಕೇಶನ್ ಫ್ರಮ್, ಅಂದರೆ ಗೊತ್ತಾಯ್ತಲ್ಲ ಮೈನ್ ಲೊಕೇಶನಿಂದ ಸಪ್ರೇಟ್ ಲೊಕೇಶನಲ್ಲಿ ಎಷ್ಟು ಸೇವ್ ಆಯಿತು ಅಂತ ಬರೆದು. ವಿತ್ CDP ರಿಕವರಿ ಫ್ರಮ್ ಡೇಟಾ ಕರಪ್ಷನ್ ಆಸ್ ನೋ ಇಶ್ಯೂಸ್ ಆ್ಯಸ್ ಇಟ್ ಎಲೌಸ್ ಗೋಯಿಂಗ್ ಬ್ಯಾಕ್ ಟು ಅ ಪಿಟ್ ಪ್ರಯರ್ ಟು ಡೇಟಾ ಕರಪ್ಷನ್ ಇನ್ಸಿಡೆಂಟ್ಸ್. ಅಂದರೆ ಡೇಟಾ ಎಲ್ಲಿ ಕರಪ್ಟ್ ಆಯ್ತಾ ಇದ್ರೆ ಎಕ್ಸಾಕ್ಟ್ ಪ್ರೀವಿಯಸ್ ಸ್ಟೇಜಿಗೆ ಹೋಗಲಿಕ್ಕೆ CDP ಬಿಡ್ತದೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ದ್ಯಾಟ್ ರಿಕವರಿ ಆಗ್ತದೆ. CDP ಯೂಸಸ್ ಜರ್ನಲ್ ವಾಲ್ಯೂಮ್ ಟು ಸ್ಟೋರ್ ಡೇಟಾ ಚೇಂಜಸ್, ಅದು ನಿಮಗೆ ಮತ್ತೆ ಗೊತ್ತಾಗ್ತದೆ ನಾನು ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡುವಾಗ. CDP ಈಸ್ ಇಂಪ್ಲಿಮೆಂಟೆಡ್ ಯೂಸಿಂಗ್ ರೈಟ್ ಸ್ಪ್ಲಿಟರ್, ಅದು ಸಹ ನಿಮಗೆ ಗೊತ್ತಾಗ್ತದೆ ಹೇಗೆ ಅಂತ. ರೈಟ್ ಸ್ಪ್ಲಿಟರ್ ಸ್ಪ್ಲಿಟ್ ಈಚ್ ರೈಟ್ ಇನ್ ಟು ಟೂ ಕಾಪಿ. ಈಗ ಡಯಾಗ್ರಾಮಿಗೆ ಬಂದರೆ ಡಯಾಗ್ರಾಮಲ್ಲಿ ಇಲ್ಲಿ ನಾವು ಹೋಸ್ಟ್ ನೋಡ್ಬೋದು, ಇದು ಸ್ಯಾನ್ ನೆಟ್ವರ್ಕ್, ಇದು CDP ಅಪ್ಲಯನ್ಸ್, ಇದು ಪ್ರೊಡಕ್ಷನ್ ವಾಲ್ಯೂಮ್, ಇದು ರೆಪ್ಲಿಕಾ, ಇದು ನಿಮ್ಮದು CDP ಜರ್ನಲ್. ಸೊ ಸ್ಟಾರ್ಟಿಂಗ್ ಆಫ್ ದಿಸ್ ಪ್ರೊಸೆಸ್ ನೀವು ಸ್ಯಾನ್ ಮತ್ತು ಇದನ್ನು ಕನೆಕ್ಟ್ ಮಾಡಿ, ನಂತರ ಏನಾಗ್ತದೆ ಅಂದರೆ ಇದರಿಂದ CDPಗೆ ಒಂದು ಲೈನ್ ಹಾಕಿ, ಇದರಿಂದ ಪ್ರೊಡಕ್ಷನಿಗೆ ಒಂದು ಲೈನ್ ಹಾಕಿ, CDPಯಿಂದ ಇದಕ್ಕೆ ಒಂದು ಕನೆಕ್ಷನ್ ಹಾಕಿ, ಇದರಿಂದ ಇದಕ್ಕೊಂದು ಕನೆಕ್ಷನ್ ಹಾಕಿ, ಇದರ ಟೈಟಲ್ ಬರೀರಿ ಪ್ರೊಡಕ್ಷನ್ ವಾಲ್ಯೂಮ್ ರೆಪ್ಲಿಕಾ CDP ಜರ್ನಲ್ CDP ಅಪ್ಲಯನ್ಸ್ ಹೋಸ್ಟ್ ಸ್ಯಾನ್. ಇಷ್ಟಾಯ್ತಲ್ಲ. ಈಗ ಅಂಡರ್ಸ್ಟ್ಯಾಂಡ್ ಮಾಡಿ ಇಲ್ಲಿ ಏನಾಗ್ತಾ ಉಂಟಂತ. ಫಸ್ಟ್ ರೆಪ್ಲಿಕಾ ಅಂದರೆ ಇದ್ರದ್ದು ಹೋಸ್ಟ್, ಇದು ಕಾಪಿ ಅಲ್ಲ, ಹೋಸ್ಟಲ್ಲಿರುವ ಡೇಟಾದು ಎಲ್ಲ ಕಾಪಿ ಅಲ್ಲ. ಸೊ ರೆಪ್ಲಿಕಾ ಉಂಟಲ್ಲ ಹೋಸ್ಟ್ ಜೊತೆ, ಅಂದರೆ ಸೋರ್ಸ್ ಜೊತೆ ಸಿಂಕ್ರನೈಸ್ ಆಗಬೇಕು. ಸೊ ಸಿಂಕ್ರನೈಸ್ ಅಂದರೆ ಅದರದೇ ಬ್ಯಾಂಡ್, ಅದರದೇ ಫ್ರೀಕ್ವೆನ್ಸಿ, ಅದರದೇ ಎಲ್ಲ ಸೆಟ್ ಆಗಬೇಕು ರೆಪ್ಲಿಕಾದಲ್ಲಿ, ಯಾಕೆಂದರೆ ಇದ್ರದ್ದು ಎಕ್ಸಾಕ್ಟ್ ಡೇಟಾ ಕಾಪಿ ಆಗ್ತದಲ್ಲ ಇಲ್ಲಿ. ಅದಕ್ಕೆ ಫಸ್ಟ್ ಅದಾದಮೇಲೆ ರೈಟ್ ಸ್ಪ್ಲಿಟರ್ ಏನು ಮಾಡ್ತದೆ ಅಂದರೆ ಅಲ್ಲ, ಫಸ್ಟ್ ಹೋಸ್ಟ್ ಏನು ಮಾಡ್ತದೆ ಅಂದರೆ ಡೇಟಾ ಸೆಂಡ್ ಮಾಡ್ತದೆ. ಡೇಟಾ ಸೆಂಡ್ ಮಾಡುವಾಗ ರೈಟ್ ಸ್ಪ್ಲಿಟರ್ ಏನು ಮಾಡ್ತದೆ ಅಂತ ಬರ್ದಿದ್ದು, ರೈಟ್ ಸ್ಪ್ಲಿಟರ್ ಸ್ಪ್ಲಿಟ್ ಈಚ್ ರೈಟ್ ಟು ಟೂ ಕಾಪಿ. ಸೊ ಇದು ಎರಡು ತುಂಡು ಕಾಣ್ತಾ ಉಂಟಲ್ಲ, ಅದೇನು ಮಾಡ್ತದೆ, ಇದು ಕಾಪಿಯನ್ನು ಎರಡು ತುಂಡಾಗಿ ಮಾಡ್ತದೆ. ಸೊ ಒಂದು ತುಂಡನ್ನು ಸ್ಯಾನ್ ಮುಖಾಂತರ ಪ್ರೊಡಕ್ಷನ್ ವಾಲ್ಯೂಮಿಗೆ ಕಳಿಸ್ತದೆ, ಇನ್ನೊಂದು ತುಂಡನ್ನು CDP ಅಪ್ಲಯನ್ಸನ್ನು ಕಳಿಸ್ತದೆ. ಸೊ ಎರಡು ಕಾಪಿ ಆಯ್ತಲ್ಲ, ಒಂದು ಕಾಪಿಯನ್ನು ಎರಡು ತುಂಡು ಮಾಡ್ತದೆ, ಒಂದು ಕಾಪಿ ಇಲ್ಲಿ, ಒಂದು ಕಾಪಿ ಇಲ್ಲಿ ಹೋಗ್ತದೆ. CDP ಅಪ್ಲಯನ್ಸ್ ಏನು ಮಾಡ್ತದೆ ಅಂದರೆ CDP ಜರ್ನಲಲ್ಲಿ ಎಂಟರ್ ಮಾಡ್ತದೆ. ಸೊ ಎಕ್ಸಾಕ್ಟ್ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ಆಯಿತು, ಎಲ್ಲ ಲಾಗ್ ಎಂಟ್ರಿ ಎಲ್ಲ ಇದರಲ್ಲಿರ್ತದೆ. ಸೊ ಆ ಪಾಯಿಂಟ್ ಆಫ್ ಟೈಮ್ ಇದು ಡೇಟಾವನ್ನು ರೆಪ್ಲಿಕಾಲ್ಲಿ ಎಕ್ಸಾಕ್ಟ್ ಟೈಮ್ ಸ್ಟ್ಯಾಂಪ್ ಎಲ್ಲ ಮೆನ್ಷನ್ ಮಾಡಿ ರೆಪ್ಲಿಕಾಲ್ಲಿ ಸ್ಟೋರ್ ಮಾಡ್ತದೆ. ಸೊ ಇದೇ ಪ್ರೊಸೆಸನ್ನು ಮಾಡ್ತಾ ಇರ್ತದೆ ಅಂಟಿಲ್ ಲೈಕ್ ಎವ್ರಿಥಿಂಗ್ ಇಸ್ ಬ್ಯಾಕ್ಡ್ ಅಪ್. ಆ್ಯಂಡ್ ಇನ್ ಕೇಸ್ ಇದರಲ್ಲಿ ಏನಾದರೂ ಡೇಟಾ ಕರಪ್ಷನ್ ಆಯಿತು, ಈಗ ರಿಕವರಿ ಬೇಕಲ್ಲ, CDP ಅಪ್ಲಯನ್ಸ್ ಏನು ಮಾಡ್ತದೆ ಅಂದರೆ CDP ಜರ್ನಲ್ ಥ್ರೂ ಇಲ್ಲಿ ಟೈಮ್ ವೈಸ್, ಡೇಟ್ ವೈಸ್, ಟೈಮ್ ಡೇಟ್ ಎಲ್ಲ ಸ್ಪೆಸಿಫಿಕ್ ಆಗಿ ಡೇಟಾ ತುಂಡು 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 ತುಂಡಾಗಿ ಸೇವ್ ಆಗೋದಲ್ಲ. ಸೊ ನಿಮಗೆ ಯಾವ ಟೈಮ್ ಯಾವ ಡೇಟ್ ತನಕ ರಿಕವರಿ ಬೇಕು ಆ ಟೈಮ್ ಸ್ಟ್ಯಾಂಪ್ ತನಕ ಡೇಟಾವನ್ನು ರಿಕವರಿ ಮಾಡ್ತಾ ಹೋಗ್ತದೆ ಯೂಸಿಂಗ್. ಸೊ ದಿಸ್ ಈಸ್ ಯುವರ್ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್. ಅರ್ಥ ಆಯ್ತಲ್ಲ.